ಕುಂದಾನಗರಿ ಬೆಳಗಾವಿಯಲ್ಲಿ ರಾಜಕೀಯ ಚಟುವಟಿಕೆ ಗರಿಗೆದರ್ತಾ ಇದೆ. ಇಲ್ಲಿ ಕೆಲವೇ ಕ್ಷಣಗಳಲ್ಲಿ ಬಿಜೆಪಿ ಬೃಹತ್ ಸಮಾವೇಶವನ್ನು ಮಾಡುವುದಿದೆ. ಬೆಳಗಾವಿಗೆ ಬಿ ಎಲ್ ಸಂತೋಷ್ ಅವರ ಭೇಟಿ ಹಿನ್ನೆಲೆಯಲ್ಲಿ ಸಾಕಷ್ಟು ಕುತೂಹಲ ಇದೆ ಈ ಭಾಗದಲ್ಲಿ. ಬಿ ಎಲ್ ಸಂತೋಷ್ ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ. 2023ರ ಚುನಾವಣೆ ಗಮನದಲ್ಲಿ ಇಟ್ಕೊಂಡು ಸಂತೋಷ್ ಅವರು ಭಾಷಣವನ್ನು ಮಾಡುವವರಿದ್ದಾರೆ. ಚುನಾವಣೆಗೋಸ್ಕರ ಪಕ್ಷ ಸಂಘಟನೆಗೆ ಈಗಿನಿಂದಾನೇ ಬಿ ಎಲ್ ಸಂತೋಷ್ ಅವರು ಅಣಿಯಾಗ್ತಾ ಇದ್ದಾರೆ. ಬೆಳಗಾವಿಯ 18 ವಿಧಾನಸಭಾ ಕ್ಷೇತ್ರದ ಮೇಲೆ ಬಿಜೆಪಿಗೆ ಕಣ್ಣಿದೆ. ಬೆಂಗಳೂರು ಬಿಟ್ಟರೆ ಅತಿ ಹೆಚ್ಚಿನ ವಿಧಾನಸಭಾ ಕ್ಷೇತ್ರಗಳಿರುವ ಜಿಲ್ಲೆ ಅಂದರೆ ಅದು ಬೆಳಗಾವಿ. ಇಲ್ಲಿ 28 ಬರುತ್ತೆ, ಅಲ್ಲಿ 18 ಬರುತ್ತೆ. ಹಾಗಾಗಿ 18 ಕ್ಷೇತ್ರಗಳನ್ನು ನಾವು ಗೆಲ್ಲಬೇಕೇನಾದರೂ ಮಾಡಿ ಅಂತೇಳಿ ಒಂದು ಪ್ಲ್ಯಾನ್ ಇದೆ. ಆ ಪ್ಲ್ಯಾನ್ಗೆ ತಕ್ಕಂತೆ ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿಯಾಗಿರುವ ಬಿ ಎಲ್ ಸಂತೋಷ್ ಅವರು ಇವತ್ತು ಬೆಳಗಾವಿಯಲ್ಲಿ ಭಾಷಣ ಮಾಡುವವರಿದ್ದಾರೆ. ಕುಂದಾನಗರಿಯಲ್ಲಿ ಕೇಸರಿ ರಾಜಕೀಯ ಸಚಿವಾಕಾಂಕ್ಷಿಗಳು, ಟಿಕೆಟ್ ಆಕಾಂಕ್ಷಿಗಳು ಪರೇಡ್ ಮಾಡ್ತಾ ಇದ್ದಾರೆ. ಬಿಜೆಪಿ ನಾಯಕ ಬಿ ಎಲ್ ಸಂತೋಷ್ ಮುಂದೆ ಇವರ ಒಂದು ಪರೇಡ್ ಇರುತ್ತೆ. ಸಂಪುಟ ವಿಸ್ತರಣೆ, ಪುನಾರಚನೆ, ಮಂತ್ರಿ ಆಗೋಕ್ಕೆ ಟ್ರೈ ಮಾಡೋದು, ಹಾಲಿ ಶಾಸಕರುಗಳು ಟಿಕೆಟ್ ಗಿಟ್ಟಿಸಿಕೊಳ್ಳೋಕ್ಕೆ ಅಥವಾ ಟಿಕೆಟನ್ನು ಗಟ್ಟಿ ಮಾಡ್ಕೊಳ್ಳೋಕ್ಕೆ ಪ್ರಯತ್ನವನ್ನು ಪಡೋದು, ಮತ್ತೊಂದು ಕಡೆ ಟಿಕೆಟ್ ಆಕಾಂಕ್ಷಿಗಳು ಕೂಡ ಪರೇಡ್ ಮಾಡುವಂತಹ ಚಾನ್ಸಸ್ ಇದೆ. ಇಲ್ಲಿ ಬಿಜೆಪಿ ತೀರ್ಮಾನಗಳಲ್ಲಿ ಬಿ ಎಲ್ ಸಂತೋಷ್ ಅವರ ಪಾತ್ರ ನಿರ್ಣಾಯಕ, ಬಿಡಿಸಿ ಹೇಳಬೇಕಾಗಿಲ್ಲ ಇದನ್ನು. ಹಾಗಾಗಿ ಸಂತೋಷ್ ಅವರ ಸುತ್ತಮುತ್ತ ಗಿರಿಕಿ ಹೊಡಿತಾರೆ ಇವತ್ತು. ಶ್ರೀಧರ್ ಇದ್ದಾರೆ. ಶ್ರೀಧರ್, ಯಾವ ರೀತಿಯಲ್ಲಿ ಇವತ್ತು ಬೆಳಗಾವಿಯಲ್ಲಿ ಬಿಜೆಪಿ ಸಜ್ಜಾಗ್ತಾ ಇದೆ, ಬಿ ಎಲ್ ಸಂತೋಷ್ ಅವರ ಫೋಕಸ್ ಯಾವ್ಯಾವ ವಿಚಾರಗಳ ಕಡೆ ಇದೆ, 18 ಕ್ಷೇತ್ರಗಳ ಮೇಲೆ ಅವ್ರ ಕಣ್ಣಿದೆ, ಇದರಲ್ಲಿ ಸಚಿವರಾಗಬೇಕು ಅಂತ ಅಂದ್ಕೊಂಡಿರೋರು, ಶಾಸಕರಾಗಬೇಕು ಅಂತ ಅಂದ್ಕೊಂಡಿರೋರು, ಹಾಲಿ ಶಾಸಕರುಗಳು, ಯಾವ ಥರ ಅವ್ರ ಸುತ್ತಮುತ್ತ ಗಿರಿಕಿ ಹೊಡಿತಾ ಇದ್ದಾರೆ ಅಂತ? ಖಂಡಿತವಾಗಿ ರಮಾಕಾಂತ್, ಏನು ಬಿಜೆಪಿಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಅಂತ ಏನು ಬಿ ಎಲ್ ಸಂತೋಷ್ ಇವತ್ತು ಬೆಳಗಾವಿಗೆ ಬಂದಿರತಕ್ಕಂಥದ್ದು, ಈಗ ಮಹಾರಾಷ್ಟ್ರದ ಕೋಲ್ಹಾಪುರದಲ್ಲಿ ಇರತಕ್ಕಂಥ ಕಣೇರಿ ಮಠದ ನಡೆಯುವಂತ ಇನ್ನು ಸಂತ ಸಮಾವೇಶ ಭಾಗವಹಿಸಿದ್ದಾರೆ. ತದನಂತರ ಈಗ ರಸ್ತೆ ಮಾರ್ಗವಾಗಿ ಮತ್ತೆ ಬೆಳಗಾವಿಗೆ ಬರ್ತಾರೆ. ಬೆಳಗಾವಿಯ ಅಂಗಡಿ ಕಾಲೇಜಿನ ಅವರಲ್ಲಿ ಒಂದು ಏನು ಶಕ್ತಿ ಪ್ರಮುಖರ ಮೇಲ್ಪಟ್ಟಂತ ಪದಾಧಿಕಾರಿಗಳಾಗಿರ್ಬೋದು, ಶಾಸಕರಾಗಿರ್ಬೋದು, ಸಂಸದರಾಗಿರ್ಬೋದು ಮತ್ತು ಟಿಕೆಟ್ ಅಪೇಕ್ಷಿತರಾಗಿರ್ಬೋದು, ಅವರನ್ನು ಉದ್ದೇಶಿಸಿ ಒಂದು ಬಿ ಎಲ್ ಸಂತೋಷ್ ಒಂದು ಮಾರ್ಗದರ್ಶನ ಮಾಡಲಿದ್ದಾರೆ. ಬಹಳ ಪ್ರಮುಖವಾಗಿ ಏನಂದ್ರೆ 23ರ ಚುನಾವಣೆ ಸಮೀಪಿಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಬಿಜೆಪಿ ತನ್ನದೇ ಆದಂತ ಸಿದ್ಧತೆ ಮಾಡ್ಕೋತಾ ಇದೆ. ಅದರಲ್ಲೂ ಪ್ರಮುಖವಾಗಿ ರಾಜ್ಯದಲ್ಲಿ ಬೆಳಗಾವಿ ಜಿಲ್ಲೆ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಬೆಳಗಾವಿ ಜಿಲ್ಲೆಯಲ್ಲಿ 18 ಸ್ಥಾನಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಿಜೆಪಿ ತನ್ನ ಸ್ಥಾನಕ್ಕೆ ಗೆಲ್ಲಬೇಕು ಅನ್ನೋ ಒಂದು ಸ್ಟ್ರಾಟಜಿ ಆದ್ರೆ, ಇನ್ನೊಂದ್ ಕಡೆ ಬೆಳಗಾವಿಯಲ್ಲಿ ಏನು ಬಿಜೆಪಿ 2 ಬಣಗಳಾಗಿದ್ದಾಗ ಒಂದು ಜಾರಕಿಹೊಳಿ ಸೋದರ ಬಣ ಒಂದಾಗಿದ್ರೆ, ಇನ್ನೊಂದ್ ಕಡೆ ಉಮೇಶ್ ಕತ್ತಿ ಲಕ್ಷ್ಮಣ ಸವದಿ ನೇತೃತ್ವ ಒಂದು ಬಣ ಆಗಿತ್ತು, ಈಗ ಲಕ್ಷ್ಮಣ ಸವದಿ ಆ ಒಂದು ಬಣದ ನೇತೃತ್ವವನ್ನು ವಹಿಸಿರ್ತಕ್ಕಂಥದ್ದು. ಹೀಗಾಗಿ 2 ಬಣ ರಾಜಕಾರಣದಿಂದ ಬಿಜೆಪಿಗೆ ನಷ್ಟ ಆಗ್ತಾ ಇದೆ. ಅಷ್ಟೇ ಅಲ್ಲದೆ ಇತ್ತೀಚೆಗೆ ನಡೀತಿರ್ತಕ್ಕಂಥ ಪಂಚಾಯತ್ನಲ್ಲಿ ಮೀಸಲಾತಿ ಹೋರಾಟಗಳಾಗಿರ್ಬೋದು, ಜೊತೆಗೆ ಮುಂಬರ್ತಕ್ಕಂಥ ಏನು ಚುನಾವಣೆಗೆ ಯಾರಿಗೆಲ್ಲ ಟಿಕೆಟ್ ಗಳನ್ನ ನೀಡಬೇಕು, ಈಗಾಗಲೇ ಹಾಲಿ ಶಾಸಕರು ಇದ್ದಾರೆ, ಹಾಲಿ ಶಾಸಕರಿಗೆ ತಮ್ಮ ಟಿಕೆಟ್ ಅನ್ನ ಭದ್ರಪಡಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಬಿ ಎಲ್ ಸಂತೋಷ್ ಮುಂದೆ ಒಂದು ಪರೇಡ್ ನಡೆಸ್ತಾ ಇದ್ರೆ, ಇನ್ನೊಂದ್ ಕಡೆ ಸರ್ಕಾರದಲ್ಲಿ ಶತಾಯಗತಾಯವಾಗಿ ಸಚಿವ ಸ್ಥಾನ ಗಿಟ್ಟಿಸಿಕೊಳ್ಬೇಕು ಅನ್ನೋಂತ ಲೆಕ್ಕಾಚಾರದಲ್ಲಿ ಏನು ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಇದ್ದಾರೆ, ಶ್ರೀಮಂತ್ ಪಾಟೀಲ್ ಅವರು ಇದ್ದಾರೆ, ಜೊತೆಗೆ ಅಭಯ್ ಪಾಟೀಲ್ ಇದ್ದಾರೆ, ತಮ್ಮ ತಮ್ಮ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಹೇಗಾದ್ರೂ ಮಾಡಿ ಮಂತ್ರಿ ಸ್ಥಾನ ಗಿಟ್ಟಿಸಿಕೊಳ್ಬೇಕು ಅನ್ನೋಂತ ಒಂದೇನು ತಂತ್ರವನ್ನು ರೂಪಿಸಿದ್ರು. ಅವರು ಕೂಡ ಒಂದು ಬಿ ಎಲ್ ಸಂತೋಷ್ ಸುತ್ತಲೂ ಕೂಡ ಇವತ್ತು ಒಂದು ಪರೇಡ್ ಮಾಡುವಂತ ಸಾಧ್ಯತೆ ಇದೆ. ಅದರ ಜೊತೆಗೆ ಪ್ರಮುಖವಾಗಿ ಬೆಳಗಾವಿ ಉತ್ತರ ಮತಕ್ಷೇತ್ರ ಆಗಿರ್ಬೋದು, ಜೊತೆಗೆ ಬೆಳಗಾವಿ ಗ್ರಾಮೀಣ ಮತಕ್ಷೇತ್ರ ಆಗಿರ್ಬೋದು, ಖಾನಾಪುರ್ ಮತಕ್ಷೇತ್ರ ಆಗಿರ್ಬೋದು, ಬೈಲೊಂಗಲ್ ಆಗಿರ್ಬೋದು, ಸವದತ್ತಿ, ರಾಮದುರ್ಗ್ ಮತ್ತು ಚಿಕ್ಕೋಡಿ ಸದಲ್ಗ ಮತಕ್ಷೇತ್ರಗಳು, ಈ ಒಂದು ಮತಕ್ಷೇತ್ರಗಳಲ್ಲಿ ಏನು ಬಿಜೆಪಿ ಟಿಕೆಟ್ ಅಪೇಕ್ಷಿತರು ಹೆಚ್ಚಾಗಿದ್ದಾರೆ. ಕೆಲವೊಂದು ಮತಕ್ಷೇತ್ರದ ಹಾಲಿ ಶಾಸಕರು ಇದ್ರು ಕೂಡ ಒಂದು ಬೇರೆ ಹೊಸ ನಾಯಕರು ಕೂಡ ಅಲ್ಲಿ ಟಿಕೆಟ್ ಆಕಾಂಕ್ಷಿಗಳು ಆಗಿರ್ತಕ್ಕಂಥದ್ದು, ಹೀಗಾಗಿ ಕೆಲವೊಂದಿಷ್ಟು ಮತಕ್ಷೇತ್ರಗಳು ಟಿಕೆಟ್ ಹಂಚಿಕೆ ಒಂದು ಗೊಂದಲ ಕೂಡ ಇದಾವೆ. ಹೀಗಾಗಿ ಅವರು ಕೂಡ ಒಂದು ಏನು ಟಿಕೆಟ್ ಅನ್ನ ಗಿಟ್ಟಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಬಿ ಎಲ್ ಸಂತೋಷ್ ಮುಂದೆ ತಮ್ಮ ಅಪೇಕ್ಷೆ ವ್ಯಕ್ತಪಡಿಸುವಂತ ಸಾಧ್ಯತೆ ಇದೆ. ಅಂದ್ರೆ ಮುಂಬರ್ತಕ್ಕಂಥ ಚುನಾವಣೆ ಸಂದರ್ಭದಲ್ಲಿ ಬಿಜೆಪಿಯಲ್ಲಿ ಬಣರಾಜಕಾರಣವನ್ನ ಶಮನಗೊಳಿಸಬೇಕು, ಈಗ ಇರ್ತಕ್ಕಂಥ ಸ್ಥಾನಗಳ ಜೊತೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಸ್ಥಾನವನ್ನು ಗಳಿಸಬೇಕು ಅನ್ನೋಂತ ಒಂದು ಲೆಕ್ಕಾಚಾರ ಇದೆ. ಅದರ ಜೊತೆಗೆ ಉಮೇಶ್ ಕತ್ತಿಯ ಅಗಲಿಕೆ ನಂತರ ಆ ಒಂದು ಹುಕ್ಕೇರಿ ಮತಕ್ಷೇತ್ರಕ್ಕೆ ಯಾರಿಗೆ ಟಿಕೆಟ್ ಕೊಡಬೇಕು, ರಮೇಶ್ ಕತ್ತಿಯವರು ಕೊಡಬೇಕಾ ಅಥವಾ ಸಂಪುಟ ನಿಖಿಲ್ ಕತ್ತಿಯವರು ಕೊಡಬೇಕಾ ಅಥವಾ ಕುಟುಂಬ ರಾಜಕಾರಣವನ್ನು ಬದಿಗಿಟ್ಟು ಹೊಸ ಮುಖಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋಂತ ಎಲ್ಲಾ ವಿಚಾರವಾಗಿಯೂ ಕೂಡ ಒಂದು ಬಿ ಎಲ್ ಸಂತೋಷ್ ನೇತೃತ್ವದಲ್ಲಿ ಒಂದು ಚರ್ಚೆ ನಡೆಯುತ್ತೆ. ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನ ತೆಗೆದುಕೊಳ್ಳುತ್ತೆ. ಆದ್ರೆ ಬಿ ಎಲ್ ಸಂತೋಷ್ ಗಮನಕ್ಕೆ ಎಲ್ಲರೂ ಕೂಡ ಆಕಾಂಕ್ಷಿಗಳಾಗಿರ್ಬೋದು, ಹಾಲಿ ಶಾಸಕರಾಗಿರ್ಬೋದು, ಎಲ್ಲ ಸಚಿವರಾಗಿರ್ಬೋದು, ತಮ್ಮ ತಮ್ಮ ಅಭಿಪ್ರಾಯಗಳನ್ನ ಬಿ ಎಲ್ ಸಂತೋಷ್ ಅವರ ಮುಂದೆ ಹಂಚಿಕೊಳ್ಳಲಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು ರಮಾಕಾಂತ್. ಓಕೆ, ಥ್ಯಾಂಕ್ ಯು ಶ್ರೀಧರ್.